ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್. ಸರಿ ತರ, ನನ್ನ ಫ್ಯಾಮಿಲಿಗೆ ಚಿಕ್ಕಮ್ಮಂಗೆ ತೊಂದರೆ ಆಗತ್ತೆ ಅಂತಂದ್ರೆ ನಾನು ಕೇಳೇ ಕೇಳ್ತೀನಿ. ಸರಿ ತರ, ನನ್ನ ಫ್ಯಾಮಿಲಿಗೆ ಬೇಕಾಗಿರೋದು ಚಿಕ್ಕಮ್ಮಂಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಷ್ಟೇ, ಕೇಳ್ತೀನಿ. ಹೇಳು ಮಗು, ಕೇಳಬೇಕಾದ್ದನ್ನ ಕೇಳಬಾರದ ರೀತಿಯಲ್ಲಿ ಕೇಳು ಅಂತ ಮಂಡಲದ ಹಾವು ಹೇಳ್ಕೊಡ್ತಾ. ಏನ್ ಕೇಳ್ಬೇಕು ಅಂತ ಬಂದಿದೀಯ ಅದನ್ನ ನೇರವಾಗಿ ಕೇಳು. ನೀನು ಕಟುಕರ ಮನೆಯಲ್ಲಿ ಬೆಳೆದ ಗಿಳಿ, ನಿನಗೆ ಗೊತ್ತಿರೋದು ಗಿಳಿ ಪಾಠ ಒಪ್ಸೋದೊಂದೇ. ನಮ್ ಚಿಕ್ಕಮ್ಮಂಗೆ ಜೀವ ಬೆದರಿಕೆ ಇದೆ, ಅದನ್ನ ಯಾರು ಮಾಡ್ತಾ ಇರೋದು? ಯಾಕೆ ಅವ್ರಿಗೆ ನಮ್ಮ ಮನೆ ಮೇಲೆ ಸಿಟ್ಟು? ಕಾಯಿಲೆ ಇರೋರನ್ನ ಕರೆದು ಕೂರಿಸ್ಕೋ, ಹೇಳ್ತೀನಿ. ಅವ್ರಿಗೆ ಅರ್ಥ ಆಗ್ಬೇಕಾಗಿದ್ದು ಅರ್ಥ ಆಗತ್ತೆ. ಅಮ್ಮ, ನೀವು ನನಗೆ ಇವಾಗ ಹೇಳಲೇಬೇಕು. ಆಯ್ತು, ನಿನಗೆ ಗೊತ್ತಾಗ್ತಾ ಇಲ್ಲ, ಈ ಹಬ್ಬದ ದಿನ ಒಂದು ಆಟನೇ ಆಗ್ಲಿ. ಈ ಹಬ್ಬದ ದಿನಕ್ಕೆ ಒಂದು ಕಥೆಯನ್ನೇ ಹೇಳ್ತೀನಿ ಕೇಳಿ. ಬಲಿಚಕ್ರವರ್ತಿ ಎಂಬ ರಾಜ, ಆತ ದಾನ ಧರ್ಮಕ್ಕೆ ಹೆಸರುವಾಸಿಯಾಗಿದ್ದ. ಇಡೀ ಬ್ರಹ್ಮಾಂಡಕ್ಕೆ ತಾನೇ ರಾಜ ಅಂತ ಮೆರೆದವನು. ಇದನ್ನೆಲ್ಲ ನೋಡಿ ಶ್ರೀಮನ್ನಾರಾಯಣ, ಅವನು ಬಲಿಚಕ್ರವರ್ತಿಯ ಅಹಂಕಾರವನ್ನು ಮಟ್ಟ ಹಾಕಲು ಒಂದು ಅವತಾರವನ್ನ ತಾಳ್ತಾನೆ. ಆ ಅವತಾರವೇ ವಾಮನ ಅವತಾರ. ವಾಮನ ಎಂದರೆ ತುಂಬಾ ಕುಳ್ಳನಾಗಿ ಕುಬ್ಜ ರೀತಿಯಲ್ಲಿ ಒಂದು ಛತ್ರಿಯನ್ನ ಹಿಡಿದು ಈ ರೀತಿಯಾಗಿ ಬಲಿಚಕ್ರವರ್ತಿಯಲ್ಲಿಗೆ ಬರುತ್ತಾನೆ. ಬಲಿಚಕ್ರವರ್ತಿಯಲ್ಲಿಗೆ ಬಂದು ಮೂರೇ ಮೂರು ಅಂಗುಲದ ಜಾಗವನ್ನ ಬೇಡ್ತಾನೆ. ಬಲಿಚಕ್ರವರ್ತಿಯೋ ದಾನ ಧರ್ಮಕ್ಕೆ ಪ್ರಸಿದ್ಧಿಯಾದವನು. ಆಗ ಬಲಿಚಕ್ರವರ್ತಿಯು ಮೂರೇ ಮೂರು ಹೆಜ್ಜೆಗಳ ಜಾಗವೇ ಅದನ್ನ ತೆಗೆದುಕೋ ಎಂದು ಒಪ್ಪಿಗೆಯನ್ನ ಸೂಚಿಸ್ತಾನೆ. ಆಗ ವಾಮನ ದೈತ್ಯಾಕಾರವನ್ನ ತಾಳಿ ಒಂದನೇ ಹೆಜ್ಜೆಯನ್ನ ಇಡೀ ಭೂಮಂಡಲದ ಮೇಲೆ ಇರಿಸುತ್ತಾನೆ, ಹಾಗೂ ಎರಡನೇ ಹೆಜ್ಜೆಯಿಂದ ಇಡೀ ಗಗನವನ್ನೇ ಅಳೆಯುತ್ತಾನೆ. ಮೂರನೇ ಪಾದದಿಂದ ಬಲಿಯ ಶಿರದ ಮೇಲೆ ಕಾಲನ್ನ ಇಟ್ಟು ಬಲಿಯ ಶಿರವನ್ನ ಪಾತಾಳಕ್ಕೆ ನೂಕುತ್ತಾನೆ. ಅಲಿಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರವಿಂದ ಶಿರೋದಿನಿ ವಾಸಿನಿ ವಿಷ್ಣು ಬಿಲಾಸಿನಿ ವಿಷ್ಣುನುತೆ ಭಗವತಿ ಸಿದ್ಧಿ ಕಂಠ ಕುಟುಂಬಿಣಿ ಊರಿ ಕುಟುಂಬಿನಿ ಭೂರಿ ಕೃತಿ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ಷಿನಿ ಶೈಲ ಸುತೆ ಮಗು, ನೀನ್ ಕೇಳಿದ ಪ್ರಶ್ನೆಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡ. ದುಷ್ಟರ ಪಾಪದ ಕೊಡ ತುಂಬೇಕು, ಆಗ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಕಾಯಲೇಬೇಕು. ಯದಾ
ನಡೀರಿ ಮಕ್ಕಳೇ, ನಾನ್ ಬಂದು ಮಾಡ್ಬೇಕಾಗಿರೋ ಕೆಲಸ ಆಗಿದೆ. ಯುದ್ಧಕ್ ಮೊದಲು ಸಂತಾನ ಮಾಡಕ್ ಬಂದಿದ್ದೆ. ಸಾಮ ದಾನ ಭೇದ ದಂಡಗಳಿಂದ ಶತ್ರು ನಿರ್ಮೂಲನ ಮಾಡ್ತೀನಿ. ಈಗ ಸಾಮ ಆಯ್ತು, ದಾನ ಹೇಗಾಗುತ್ತೋ ನೋಡೋಣ. ಅಮ್ಮ ಅಮ್ಮ, ಹೆದರ್ಬೇಡ ನಯನ, ಎಲ್ಲದಕ್ಕೂ ಕಾಲ ಬರುತ್ತೆ. ನಿನಗೆ ನಿತ್ಯ ಪರೀಕ್ಷೆ ಇರುತ್ತೆ, ಸೋಲ್ಬೇಡ. ನಿನ್ ಬೆನ್ನಿಗೆ ನಾನಿದ್ದೀನಿ. ದುಷ್ಟರನ್ನ ಸಂಹಾರ ಮಾಡೋ ಕತ್ತಿ ಮಾತ್ರ ನೀನು. ಆ ಕತ್ತಿ ನನ್ ಕೈಯಲ್ಲೇ ಇದೆ. ಯಜಮಾನಮ್ಮನ ಹುಟ್ಟಿಗೆ ಕಾರಣವಾದ ಹರಕ್ಕೆ ನನಗೆ ತೀರ್ಬೇಕು. ಅಲ್ಲಿವರೆಗೂ ಈ ಮನೆಗೆ ಅಂಟಿರೋ ಶಾಪ ತೀರಲ್ಲ. ನೀನು ಈ ಮನೆಗೆ ಸೊಸೆಯಾಗಿ ಬಂದಿರೋದೇ ಅದಕ್ಕೆ. ಯಾವುದೇ ವಿಪರೀತಕ್ಕೆ ಹೋದ್ರೂ ನನ್ನನ್ನು ನೆನೆಸ್ಕೊ. ನಾನೇ ನಿನಗೆ ಗತಿ, ನಾನೇ ನಿನಗೆ ಮತಿ. ನೆನಪಿರ್ಲಿ, ಒಳ್ಳೇದಾಗ್ಲಿ. ಇಲ್ಲಿ ಏನ್ ನಡೀತಾ ಇದೆ? ಏನ್ ನಡೀತಾ ಇದೆ ಅಂತ ನನ್ನ ಕೇಳಿದ್ರೆ ನೀನೆ ನೋಡ್ತಾ ಇದೆಯಲ್ವಾ? ಆ ದೇವಿ ಹೇಳ್ತಾ ಇರೋದು ಏನ್ ಚಿಕ್ಕಮ್ಮ? ಯಜಮಾನಿ ಯಜಮಾನಿನೇ ಅಲ್ಲ, ತಾಯಿ ತಾಯಿನೇ ಅಲ್ಲ ಅಂತಂದ್ರೆ ಏನ್ ಅರ್ಥ? ನಿಮ್ಮಲ್ಲೂ ದೇವರ ದೋಷ ಇದೆಯಾ ಹೇಳಿ ಚಿಕ್ಕಮ್ಮ. ದುಷ್ಟರನ್ನ ಪಾತಾಳಕ್ಕೆ ತಳ್ತೀನಿ ಅಂತ ಆ ದೇವರು ನಿಮ್ ತಲೆ ಮೇಲೆ ಕಾಲಿಟ್ಟು ಹೇಳ್ತಿದೆ ಅಂತಂದ್ರೆ ಈ ಭೂಮಿ ಮೇಲೆ ಒಳ್ಳೆಯವರು ಅಂತ ಯಾರನ್ನ ಕರಿಬೇಕು? ಚಿಕ್ಕಮ್ಮ, ತಾಯಿ ಪ್ರೀತಿಲೂ ದೋಷ ಇದೆಯಾ? ಅಯ್ಯೋ, ಅದ್ ಹಾಗಲ್ವೋ. ದೇವ್ರ ಮೈ ಮೇಲೆ ಬಂದಾಗ ಹಾಗೆ ಅವ್ರೇನೇನೋ ಬಡಬಡಾಯಿಸ್ತಾ ಇರ್ತಾರೆ. ನಾವದನ್ನ ಏನೇನೋ ಕಲ್ಪಿಸ್ಕೋತಾ ಇರ್ತೀವಿ ಅಷ್ಟೇ. ನೀನ್ ಅದನ್ನ ಮನ್ಸಕ್ ತಗೋಬೇಡ. ಇಲ್ಲ ಅತ್ತೆ, ನನಗಾಗ ಅನ್ನಿಸ್ತಿಲ್ಲ, ಆ ಅವ್ವೆ ಏನೋ ಮನ್ಸಲ್ಲಿ ಇಟ್ಕೊಂಡು ಹೇಳ್ತಿದ್ದಾಳೆ ಅನ್ನಿಸ್ತಿದೆ. ಹೌದು ಚಿಕ್ಕಮ್ಮ, ನನಗೂ ಹಾಗೆ ಅನಿಸ್ತಾ ಇದೆ. ನಿಮ್ಮೆಲ್ ಬೇಕು ಅಂತ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಚಿಕ್ಕಮ್ಮ. ಅಯ್ಯೋ ರಾಹುಲ್, ಹಾಗೆಲ್ಲ ಏನು ಇಲ್ವೋ. ದೇವ್ರ ದೃಷ್ಟಿನಲ್ಲಿ ಎಲ್ರೂ ಒಂದೇ. ನಿನ್ಗೆ ನನ್ ಮೇಲೆ ತುಂಬಾ ಪ್ರೀತಿ ನೋಡು, ಅದಕ್ಕೆ ಹಾಗನ್ನಿಸ್ತಾ ಇದೆ ಅಷ್ಟೇ. ಅದು ಅಲ್ದೆ ಚಿಕ್ಕಮ್ಮನ್ಗೆ ಅಪಾಯ ಇದೆ ಅಂತ ನೀನ್ ಹೇಳಲೇಬಾರ್ದಾಗಿತ್ತು ರಾಹುಲ್. ಚಿಕ್ಕಮ್ಮ, ದೇವ್ರು ನಿಮ್ಮನ್ನ ಕಾಪಾಡ್ಲಿ ಅಂತ ನಾನ್ ದೇವ್ರ ಹತ್ರ ಬೇಡ್ಕೊಂಡೆ, ಅದು ತಪ್ಪ? ತಪ್ಪೇ ಬಾವ, ನಿಮಗಿನ್ನು ಸತ್ಯ ಏನು ಅಂತ ಗೊತ್ತಾಗ್ತಾ ಇಲ್ವಾ? ಅಲ್ಲ, ನೀವು ಓದ್ದೋರು, ಈ ನಾಟಕ ಎಲ್ಲ ನಿಮಗ್ ಗೊತ್ತಾಗುತ್ತೆ ಅಂತ ಅನ್ಕೊಂಡೆ. ಆದ್ರೆ ನೀವು ಈ ಜನರನ್ ಸರಿಯಾಗಿ ನೋಡ್ತಾನೆ ಇಲ್ಲ. ತರ ಏನ್ ಹೇಳ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಲ್ಲ ಬಾಬಾ, ಈ ಕಾಲದಲ್ಲಿ ದೇವ್ರು ಮನುಷ್ಯರ ಮೇಲೆ ಬರ್ತಾರಾ, ಇದನ್ನ ನೀವು ನಂಬ್ತೀರಾ? ಅಲ್ಲ, ಮತ್ ಇವಾಗ ನಡೆದಿದ್ದು ನಾಟಕ ನಾಟಕ ಬಾಬಾ. ಮನುಷ್ಯರು ಹೇಳಕ್ ಆಗದೆ ಇರೋದನ್ನ ದೇವ್ರ ಕೈಯಲ್ಲಿ ಹೇಳಿಸ್ತಾ ಇದಾರೆ. ಏನ್ ಹೇಳಿಸ್ಬೇಕಿತ್ತು? ನನಗ್ ಹೇಳ್ಸಕ್ ಏನ್ ವಿಷಯ ಇತ್ತು? ನಿಮಗೆ ಇನ್ನೂ ಗೊತ್ತಾಗ್ತಾ ಇಲ್ವಾ ಈ ಮನೇಲಿ ಅತ್ತೆ ಯಾರು? ಅಲ್ಲ ಬಾವ, ಅತ್ತೆ ನಿಮ್ ಚಿಕ್ಕಮ್ಮ, ತಾಯಿ ಅಲ್ಲ. ಅಯ್ಯೋ, ನನ್ ಮೇಲೆ ಅಕ್ರೆಕ್ತೀರಾ? ಇವರು ನಿಮ್ ತಾಯಿ ಅಲ್ಲ. ಈ ಮನೆಗೆ ನಯನ ಯಜಮಾನಿ ಆಗ್ಬೇಕು, ಅತ್ತೆ ಹೇಗಾಗ್ತಾರೆ? ತರ ಏನ್ ಮಾತಾಡ್ತಾ ಇದ್ದೀರಾ? ಅದೇ ಬಾವ, ಅತ್ತೆಯಿಂದ ಮನೆ ಯಜಮಾನಿಕೆತನ ನಯನಂಗ್ ಹೋಗ್ಬೇಕು. ಇದನ್ನೇ ನಯನ ಆತ್ಮೀಯ ಗೆಳೆಯರ ಗುಂಪು ಹೇಳ್ತಾ ಇರೋದು. ಅಂದ್ರೆ ಆ ಗುಂಪನ್ನ ಯಾರ್ ಕರೆಸಿದ್ದು ಅಂತ ಹೇಳ್ತಾ ಇರೋದು ನೀವು? ಇದ್ರಿಂದ ಯಾರಿಗ್ ಲಾಭ ಇದೆಯೋ ಅವರೇ ಕರೆಸಿರೋದು. ಚಿಕ್ಕಮ್ಮನ ಮನಸ್ಸಿಗೆ ನೋವಾಗೋದ್ರಿಂದ ಯಾರಿಗ್ ಲಾಭ ಇದೆ? ನಯನಂಗೆ.
ರಾಹುಲ್ 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 ಏನ್ ಮಾಡ್ತಿದ್ದೀಯ ನೀನು ನೋಡಿ ಅತ್ತೆ ಯಾವುದೇ ವಿಷಯ ಬಂದ್ರೂ ಆ ನಯನ ರಾಹುಲ್ ಮಧ್ಯೆ ಜಗಳ ತಂದಿಡೋದೇ ನನ್ನ ಉದ್ದೇಶ ನಾನು ಬಿಸ್ಕೆಟ್ ಹಾಕ್ತೆ ಅದನ್ನ ತಿನ್ಕೊಂಡು ಹೇಗ್ ಹೋಗ್ತಿದ್ದಾನೆ ನೋಡಿ ನೀನು ಇದನ್ನೆಲ್ಲ ಬುದ್ಧಿ ಇದ್ದು ಮಾಡ್ತಿದ್ಯೋ ಅಥವಾ ಬುದ್ಧಿ ಇಲ್ಲದೆ ಮಾಡ್ತಿದ್ಯೋ ನನಗೆ ಗೊತ್ತಾಗ್ತಿಲ್ಲ ಅಯ್ಯೋ ಯಾಕತ್ತೆ ಇವಾಗೇನಾಯ್ತು ಏನಾಯ್ತು ಅಂತ ಬೇರೆ ಕೇಳ್ತಿದ್ಯಾ ದೇವಿ ಬಂದ್ ಹೇಳಿದ್ದು ನಮ್ಮ ಒಳಗಡೆ ಇರೋ ಸತ್ಯನೇ ತಾನೆ ಇಂತ ವಿಷಯ ಬಂದಾಗ ರಾಹುಲ್ಗೆ ನಾವು ಸಮಾಧಾನ ಹೇಳಬೇಕು ಏನು ಆಗೆ ಇಲ್ಲ ಅಂತ ಅನ್ಸಿದ್ರೇನೆ ಸೇಫ್ ಆಗೋದು ನಾವು ಈಗ ನೀನ್ ಹೇಳಿದ್ಯಲ್ಲ ರಾಹುಲ್ಗೆ ಅದನ್ನ ಇಟ್ಕೊಂಡು ಅವನೇನಾದ್ರೂ ಬೆಳೆಸಿದ್ರೆ ನಾವು ಸಿಕ್ಕಾಕೊಳ್ಳಲ್ವೇನೆ ದಡ್ಡಿ ಅದು ನಿನಗ್ ಗೊತ್ತಾಗ್ತಿಲ್ವಾ ಅಥವಾ ನನ್ನ ಒಬ್ಳನ್ ಮಾತ್ರ ಸಿಕ್ಕಾಕಿಸ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ಯಾ ನಿನ್ನ ನಾಲ್ಗೇನ ಹದ್ದು ಬಸ್ತಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ಕಿತ್ತು ಹಾಕ್ಬೇಕಾಗತ್ತೆ ದೇವಿರಮ್ಮ ಹೊರಟ್ಲ ಹ್ಞೂ ಅಮ್ಮ ಹೋದ್ರು ಇನ್ ಮುಂದೆ ಎಲ್ಲಾ ಒಳ್ಳೇದಾಗುತ್ತೆ ನೀವೇನು ಯೋಚನೆ ಮಾಡ್ಬೇಡಿ ಅಯ್ಯೋ ನೈನ ದೇವಿ ಬಂದಿದ್ ವಿಶೇಷದಲ್ಲಿ ನನ್ನ ಹಬ್ಬಕ್ಕೆ ಅಂತ ಏನು ಮಾಡ್ಲೇ ಇಲ್ಲ ಇದೇನಮ್ಮ 20 ವರ್ಷದಿಂದ ಬರ್ತೇ ಇರೋ ದೇವಿರಮ್ಮ ಇವತ್ತು ನಮ್ಮ ಮನೆಗ್ ಬಂದಿದ್ದಾಳೆ ಅವಳಿಗೆ ನಾನ್ ಮಡಿಲಕ್ಕಿ ತುಂಬಿದ್ದೀನಿ ಇದಕ್ಕಿಂತ ಹಬ್ಬ ಬೇಕಾ ಆಗ್ಬೇಕಾಗಿರೋದ್ ಎಲ್ಲ ಆಗಿದ್ಯಲ್ಲ ಸ್ವಲ್ಪ ಪಾಯಸ ಮಾಡ್ಬಿಡಿ ಸಾಕು ಸರಿಮ್ಮ ಆಗ್ಬೇಕಾಗಿರೋದೆಲ್ಲ ಅದಾಗ ಆಗ್ಲಿಲ್ಲ ನೀವೇ ಮಾಡಿಸಿದೀರ ಯಾಕೌಡ್ರೆ ಏನಾಯ್ತು ನಾನೇನು ತಪ್ಪ ಮಾಡಿಲ್ಲ ದೇವಿನ ಕರ್ಸಿದ್ ನೀವೇ ತಾನೆ ಕರ್ತಿತ್ತು ನಾನ್ ಯಾವ್ದಾದ್ರೇನು ಇವತ್ತು ವರ್ಷಾವಧಿ ಹಬ್ಬದಲ್ಲಿ ಅಮ್ಮನ ಕರೆಸಿ ಚಿಕ್ಕಮ್ಮನ ಅವಮಾನ ಮಾಡ್ತಿದ್ದೀರಾ ನಾನಾ ಅಯ್ಯೋ ನಾನ್ ಅತ್ತೆಗೆ ಅವಮಾನ ಮಾಡದ್ನ ಮತ್ತೆ ಮನೆಗ ದೇವಿನ ಕರೆಸಿ ಅವಮಾನ ಮಾಡಿದ್ ನೀವೇ ತಾನೆ ದೇವ್ರು ಬಂದ್ ಹೋಗೋವರೆಗೂ ಚಿಕ್ಕಮ್ಮಂಗ ಅವಮಾನ ಮಾಡ್ತಾನೆ ಇದ್ರು ಇದನ್ನೆಲ್ಲ ಮಾಡಿಸಿದ್ ನೀವೇ ತಾನೆ ಚಿಕ್ಕಮ್ಮನ ಮನಸ್ಸಿಗೆ ನೋವಾದ್ರೆ ಇದನ್ನೆಲ್ಲ ನಾನ್ ಸಹಿಸಲ್ಲ ಅಂತ ನಿಮಗ್ ಗೊತ್ತು ತಾನೆ ಅತ್ತೆಗೆ ಯಾರು ಅವಮಾನ ಮಾಡಿಲ್ಲ ಮತ್ತೆ ಅದನ್ನೇ ಮಾತಾಡ್ತಾ ಇದ್ದೀರಾ ನಾನು ನೋಡ್ತಾನೆ ಇದ್ದೀನಿ ಇವತ್ತು ಚಿಕ್ಕಮ್ಮಂಗ್ ಅವಮಾನ ಮಾಡ್ಬೇಕು ಅಂತ ತಾನೆ ಇಷ್ಟೆಲ್ಲ ಮಾಡಿರೋದು ಖಂಡಿತ ಇಲ್ಲ ನೀವ್ ತಪ್ಪು ತಿಳ್ಕೊಂಡಿದ್ದೀರಾ ನಾನು ಹೇಳ್ತಾನೆ ಇದ್ದೀನಿ ಮತ್ತೆ ಮತ್ತೆ ಅದನ್ನೇ ಮಾತಾಡ್ತಾ ಇದ್ದೀರಾ ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ ಮತ್ತೆ ಯಜಮಾನ್ರಿ ಹೊಡೆಯೋದಾದ್ರೆ ನನ್ನ ಹೊಡೀರಿ ನೈನನ್ನಲ್ಲ ನೈನಾಗೆ ತನ್ ಬಂದಿರೋ ಕಷ್ಟನ ದೇವ್ರಿಗೆ ಒಪ್ಸು ಅಂತ ಹೇಳಿದ್ದು ನಾನು ಅವಳು ದೇವಿರಮ್ಮನ್ ನೆನ್ಸಿ ಒಪ್ಸಿದ್ಲು ಅಷ್ಟೇ ದೇವಿರಮ್ಮನ್ ಕಷ್ಟ ಒಪ್ಸೋದ್ ತಪ್ಪು ಅಂತಂದ್ರೆ ಅದನ್ ಹೇಳ್ಕೊಟ್ಟಳು ನಾನು ಶಿಕ್ಷೆ ಏನಿದ್ರು ನಂಗ್ ಕೊಡಿ ನನಗ್ ಹೊಡಿರಿ ಯಾಕೆ ಯಾಕೆ ಯಜಮಾನ್ರಿ ಸುಮ್ನಾಗ್ಬಿಟ್ರಿ ಈ ಮನೆಗೆ ಒಳ್ಳೇದಾಗ್ಲಿ ಅಂತ ದೇವ್ರನ್ನ ನೆನ್ಸಿದ್ ತಪ್ಪ ತಪ್ಪಾಗಿದ್ರೆ ನೀವ್ ಹೊಡಿಲೇಬೇಕು ಹೊಡಿರಿ ನನ್ನ ಹೊಡಿರಿ ನಾನು ಈ ಮನೆ ಕೆಲ್ಸದೋಳು ಮೊದ್ಲೇಟು ನನಗ್ ಬೀಳ್ಬೇಕು ಹೊಡಿರಿ ನೀವ್ ಯಾರು ಯಾಕೆ ಎಲ್ಲದಕ್ಕೂ ಅಡ್ಡ ಬರ್ತಾ ಇದ್ದೀರಾ ನಿಮ್ದು ಅತಿ ಆಯ್ತು ನಂದು ಜಾಸ್ತಿ ಆಗಿರೋದಿಕ್ಕೆ ನನ್ನ ಹೊಡೀರಿ ಅಂತ ಹೇಳ್ತಿರೋದು ಹೊಡೀರಿ ನೀವು ನನ್ನ ಹೊಡಿಬೇಕಾದ್ದೆ ಹೊಡೀರಿ ನಂಗಿದಾಗ್ಲೇಬೇಕು ನೋಡಿ ಚಿಕ್ಕಮ್ಮನ ವಿಚಾರಕ್ಕೆ ಬಂದ್ರೆ ನಾನಂತೂ ಸುಮ್ಮನೆ ಇರಲ್ಲ ಈಗ್ಲೇ ಹೇಳ್ತಾ ಇದ್ದೀನಿ ನಿಜ ಹೊಡೀರಿ ಹೊಡೆದ್ಕೊಂಡ್ಬಿಡಿ ಇದನ್ನೆಲ್ಲ ನೋಡೋಕ್ಕಿಂತ ಸಾಯೋದೆ ಮೇಲು ರಾಹುಲ್ ಯಾರ ಮೇಲೆ ನಿನ್ ಕೋಪ ಹೊಟ್ಟೆ ಪಾಡ್ಗೋಸ್ಕರ ಕೆಲಸ ಮಾಡೋ ಇವ್ರ ಮೇಲ ಅವ್ರ ಮನ್ಸ್ನ ನೋಯಿಸಬಾರ್ದು ಕಣೋ ತಪ್ಪಿದು ಚಿಕ್ಕಮ್ಮ ನಯನ ದೇವಿನ ಕರೆಸಿ ನಿಮ್ಗೆ ಅವಮಾನ ಮಾಡಿದ್ದಾರೆ ಯಾರ್ ಹೇಳಿದ್ ನನ್ಗೆ ಅವಮಾನ ಆಯ್ತು ಅಂತ ದೇವ್ರನ್ನ ಬೇಕು ಅಂದಾಗ ನಯನ ಕರ್ಸಕ್ಕಾಗತ್ತಾ ಯಾಕೋ ರಾಹುಲ್ ಈ ರೀತಿ ಎಲ್ಲ ಯೋಚನೆ ಮಾಡ್ತಿದ್ಯಾ ಚಿಕ್ಕಮ್ಮ ನಿಮ್ಗೆ ಅವಮಾನ ಆಯ್ತು ಆ ಬಲಿ ಕಥೆ ಎಲ್ಲ ನಿಮ್ಗೆ ಹೇಳಿದ್ರಲ್ಲ ಯಾಕೆಲ್ಲದಕ್ಕೂ ನನ್ನನ್ನ ಇಳಿತಾ ಇದೆಯಾ ರಾಹುಲ್ ನೀನು ರಾಹುಲ್ ಮನೆ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ ಕಣೋ ನಾನು ಇದನ್ನ ನೀನು ಕಲ್ಸಿತು ಮೊದ್ಲು ಅವ್ರ ಹತ್ರ ಕ್ಷಮೆ ಕೇಳು
ಚಿಕ್ಕಮ್ಮ ಅದು ನೀವು ಕೇಳು ಅಂದೆ. ಸಾರಿ ಸಾರಿ ಅಮ್ಮ. ಸರಿ, ಇಲ್ಲಿ ತನಕ ಆಗಿರೋದನ್ನ ಇಲ್ಲೇ ಈಗಲೇ ಮರ್ತು ಬಿಡೋಣ. ಇನ್ಮುಂದೆ ಆದ್ರೂ ಹಬ್ಬನ ದೀಪ ಹಚ್ಚಿ ಆಚರಿಸೋಣ. ಹೊತ್ತಾಗಿದೆ, ಅಡುಗೆ ಮಾಡ್ತಾ ಕೂರ್ಬೇಡ. ಶಾಂಭವಿಗೆ ಹೇಳ್ತೀನಿ, ಎಲ್ಲ ಹೊರಗಡೆಯಿಂದ ತರಿಸೋಣ. ರಾಹುಲ್, ನಾನು ಹೇಳಿದ್ದು ಗೊತ್ತಾಯ್ತಲ್ವಾ? ನೋಡು ರಾಹುಲ್, ನಿನ್ ಮದ್ವೆ ಆದ್ಮೇಲೆ ಬರ್ತಿರೋ ಮೊದಲನೇ ದೀಪಾವಳಿ ಇದನ್ನೆಲ್ಲ ಜೋರಾಗಿ ಸೆಲೆಬ್ರೇಟ್ ಮಾಡೋಣ, ಅದಕ್ಕೆ ಹೇಳ್ತಾ ಇದ್ದೀನಿ. ಇವತ್ ಬೆಳಗ್ಗೆಯಿಂದ ನಡೆದಿರೋದನ್ನ ಯಾರೂ ಮಾತಾಡೋದ್ ಬೇಡ. ಹೋಗಪ್ಪ, ದೀಪ ಮತ್ತು ಪಟಾಕಿಗಳನ್ನ ತಗೊಂಬ. ಲೇ ಸಾಗರ, ಇನ್ನೂ ಎದ್ದಿಲ್ವೇನ್ಲ? ಅಯ್ಯೋ, ಇವನ್ ಎಬ್ಸಕ್ಕೆ ಸಾಕಾಗೋಯ್ತದೆ ನನ್ಗೆ. ಅಯ್ಯಪ್ಪ, ಏನ್ ಮಾಡ್ಲಿ ನಾನು? ಅಯ್ಯಪ್ಪ ರೀ, ಕಂಬ ಅನ್ಕೊಂಡೆ ನಾನು. ಏನ್ರಿ ನೀವು, ದಾರಿ ಬಿಡಿ. ಇವತ್ ಹಬ್ಬ ಅಲ್ವನ್ರಿ, ಸಾಗರನ್ ತಲೆಗೆ ಎಣ್ಣೆ ಹಚ್ಚಬೇಕು, ದಾರಿ ಬಿಡಿ ನೀವು. ಯಾಕಮ್ಮಿ ಹಿಂಗ ಆಡ್ತಿದ್ದಾಯ್? ಈಗ ಆಗಿರೋದ್ ಸಾಲ್ದ? ಅಲ್ಲ, ನಿನಗ್ ಹುಚ್ಚಿಡ್ದು ನನ್ನ ಯಾಕಮ್ಮಿ ಕೊಲ್ತಿದ್ದಾಯ್? ಅಲ್ಲ ರೀ, ಮೊದ್ಲೇ ಅವನು ತಲೆಗೆ ಎಣ್ಣೆ ಹಚ್ಚಿಸ್ಕೊಳಕ್ಕೆ ತಕರಾರು ಮಾಡ್ತಾನೆ ಅಂತ, ಅದ್ರಲ್ಲಿ ನಿಮ್ಮದ್ ಬೇರೆ. ದಾರಿ ಬಿಡಿ ನೀವು. ನಿಂತ್ಕೋ ನಿಂತ್ಕೋ ರೀ. ಯಾಕ್ರಿ ಹೀಗ್ ಮಾತಾಡ್ತಾ ಇದ್ದೀರಾ? ವರ್ಷಕ್ಕೊಂದ್ ಹಬ್ಬ ರೀ, ನನ್ ಮಗನ್ ತಲೆಗೆ ಎಣ್ಣೆ ಹಚ್ಚೋದ್ ಬೇಡ್ವಾ? ಇಲ್ಲಾಂದ್ರೆ ಒಂದ್ ಕೆಲ್ಸ ಮಾಡಿ, ನೀವೇ ಹೋಗಿ ಅವನನ್ ಕರ್ಕೊಂಡ್ ಬನ್ನಿ. ಹೋಗ್ರಿ. ಅವನೆಲ್ಲವನೇಂತ ನನಗ್ ಗೊತ್ತಿಲ್ಲ ಕಣಮ್ಮಿ. ಹಂಗಿದ್ದಿದ್ರೆ ಅವನು ಮನೇಲಿ ಇರ್ತಿರ್ಲಿಲ್ವಾ? ನನ್ನ ಮಗ ಮನೇಲಿಲ್ವಾ? ದೀಪ ದೀಪ, ಸಾಗರ ಬರ್ಲಿಲ್ವೇನೆ? ಹ್ಞೂ ಅಮ್ಮ, ಅವನೆಲ್ಲೋ ಹೋಗಿದ್ದಾನಲ್ಲ. ನಿಜ, ಅವನಿಗ್ ತಾರ ಸಿಕ್ಲಿಲ್ಲ ಅಂತ ನನ್ನ ಮಗ ಮನೆ ಬಿಟ್ಟು ಹೊಂಟೋಗವನೆ. ಛೇ, ನನಗ ಅದೇನ್ ಮರು ಬಂದಿತ್ತು ಏನು? ಸಾಗರ ಮನೇಲೆ ಅವನೆ ಅಂತ ಎಣ್ಣೆ ತಗೊಂಡ್ ಬಂದು ಹಚ್ಚಕ್ ಬಂದಿವ್ನಿ. ಹಬ್ಬದ ದಿವ್ಸ ಸಾಗರನ್ಗೆ ಎಣ್ಣೆ ಹಚ್ಬೇಕನ್ನೋದು ಒಂದೇ ನನ್ ಮನ್ಸಲ್ಲಿತ್ತು. ಅದಕ್ಕೆ ನನ್ಗೇನು ಗೊತ್ತಾಗ್ಲಿಲ್ಲ ರೀ. ನೀವಾದ್ರೂ ಹೇಳ್ಬಾರ್ದಾಗಿತ್ತ, ನನ್ನ ಮಗ ಹಬ್ಬದ ದಿವ್ಸ ಆದ್ರೂ ಅಮ್ಮ ಅನ್ಕೊಂಡು ಮನೆಗ್ ಬರ್ತಾನೇನೋ ಅಂತ ಅನ್ಕೊಂಡಿದ್ದೆ. ಇಲ್ಲ, ಅವನ್ ಬರ್ಲೇ ಇಲ್ಲ. ಅವನಿಲ್ಲಿದ್ದಾಗ ನಾನ್ ಅವನನ್ನ ಚೆನ್ನಾಗ್ ನೋಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಅವನ್ ನನ್ನನ್ ಬಿಟ್ಟು ಹೊರಟೋದ ಅನ್ಸುತ್ತೆ. ನಾಲ್ಗಿನ ಅದ್ಬಸ್ತಲ್ ಇಟ್ಕೊಳ್ಳಿಲ್ಲ ಅಂದ್ರೆ ಕಿತ್ತ ಹಾಕ್ತೀನಿ ಅಂತಾಳೆ. ಚೂಳಿಗ್ ಮಾತ್ರ ಎಲ್ಲ ಗೊತ್ತಾ? ಚೂಳನ ಇವಳು ಜಾಣೆ ಅನ್ಕೊಂಡಿದ್ದಾಳೆ. ಯಾಕ್ತರ ಹೀಗಿದ್ಯಾ? ಏನಾದ್ರೂ ಆಯ್ತಾ? ನಯನ ಏನಾದ್ರು ಅಂದ್ಲ? ನಯನ ಅಲ್ಲ, ಇದ್ದಾಳಲ್ಲ ಆ ಇಂದ್ರಾಣಿ, ನಿಮ್ಮ ಅತ್ತೆ. ನಾನಲ್ಲ, ಅತ್ತೆ ಅತ್ತೆ ಅಂತ ಹೋಗಿ ನಾಟ್ಯ ಮಾಡೋದು ಅದು ನಿಮ್ ಕೆಲ್ಸ. ಒಂದ್ ತಿಳ್ಕೋತಾರ, ಅತ್ತೆನ ಯಾರು ಮೆಚ್ಚಕ್ ಆಗಲ್ಲ. ಒಂದ್ ವೇಳೆ ಹಾಗಾದ್ರೆ ಅರಿಗಿಣಿ ಕಾಡಿದ್ರೆ ಕಾಳ ಸರ್ಪ ಆಗತ್ತೆ ಅಂತಾರಲ್ಲ, ಹಾಗಾಗತ್ತೆ. ಅವರಿಂದ ಡಿಸ್ಟೆನ್ಸ್ ಮೈಂಟೈನ್ ಮಾಡೋದೇ ಒಳ್ಳೇದು. ತರ ರಾಜದೃಷ್ಟಿ ದೇವ್ರ ದೃಷ್ಟಿ ನೇರವಾಗಿ ತಾಕ್ಬಾರ್ದು ಅಂತಾರಲ್ವಾ, ಹಾಗೆ. ಎಲ್ಲಾ ಸುಳ್ಳು.
ಅವಳ ಎದ್ರಾಕೋಬಾರ್ದು, ಒಡವೆ ಕೈಗೆ ಬರೋ ತನಕ ಸುಮ್ನಿರ್ಬೇಕು ಅಂತ ಸಮಾಧಾನವಾಗಿದ್ದೀನಿ ಅಷ್ಟೇ. ಅದೊಂದಾಗ್ಲಿ, ಆಮೇಲೆ ಈ ತಾರ ಏನು ಅನ್ನೋದನ್ನ ತೋರಿಸ್ತೀನಿ. ಇಲ್ಲಿವರೆಗೂ ಅವ್ರು ಎಲ್ರಿಗೂ ಟೋಪಿ ಹಾಕೊಂಬಂದಿದ್ದಾರೆ, ಆದ್ರೆ ನನ್ನ ಹತ್ರ ನಡೆಯಲ್ಲ. ನಾನು ಅವ್ರಿಗೆ ಹೇಗೆ ಟೋಪಿ ಹಾಕ್ತೀನಿ ಅಂತ ನೋಡ್ತಾ ಇರೋ.